ಟೈಮ್ ಈಗ 5 ಗಂಟೆನೂ 43 ನಿಮಿಷ 44 ನಿಮಿಷ ಆಗೈತಿ. ಬರೀ ಈಗ ಹೊರಗೆ ಹೋಗೋಣಂತಂಗ. ಅರಬಿ ಇಷ್ಟು ಇವತ್ತು ಒಗೆದು ಹಾಕಿ ನೋಡ್ರಿ. ಇವನು 3 ದಿನ ಅಲ್ಲೇ ಬ್ಯಾಗ್ನಾಗನ ಇದ್ದು ಚಪ್ಪಲಲ್ಲೇ ತಾನು ಈಗ ನಾನು ಹೊರಗೆ ಯಾಕೆ ಬಂದೇನು ಗೊತ್ತೇನ್ರಿ? ಗೊತ್ತೇನ್ರಿ? ನಿಮಗೆ ಗೊತ್ತಿಲ್ಲರಿ. ಬರೀ ಹೆಂಗಾದ್ರೆ ಕರ್ಕೊಂಡು ಹೋಗ್ತೀನಿ. ವಾವ್, ಗಾಳಿ ಎಷ್ಟು ಮಸ್ತ್ ಐತೆ ನೋಡಿರಿ. ಈಗ ಹಾಲು ಹಿಂಡಿದೆ ನಾನು. ಹಾಲು ಹಿಂಡಿ ಕಸ ಗುಡಿಸಿ ಈಗ ಏನು ಮಾಡ್ಬೇಕಂದ್ರೆ ಸಂಜೆ ತೆಗ್ದ ನೋಡ್ರಿ. ನಂದು ಸಂಜೆ ತೆಗ್ದಂದ್ರೆ ನಮ್ಮ ಗೌರಿಗೆ ಮತ್ತು ಗೌರಿ ಗಣೇಶಾಗ ಮೇವು ಮಾಡ್ಬೇಕಲ್ರಿ. ಒಂದು ಈಟ ಇಲ್ಲ ರಾಜಗಿರಿ ಐತಿ, ಅದನ್ನ ರಾಜಗಿರಿಗೆ ತೊಂಬರಾಗಂತೇಳೆ ಹೊಂಟೇನಿ. ಪಾಲಕ್ ಅಂದ್ರೂ ಮಸ್ತ್ ಅಂದ್ರೆ ಮಸ್ತ್ ಬಂದತ್ರಿ. ಅದು ದಟ್ಟಾಗೆ ತಷ್ಟು ಬಿಡಬಾರ್ದಿತ್ತು, ಬೀಜ ಬೇಕಂತೇಳಿ ಬಿಟ್ಟೇವಿ. ನಮ್ಮ ಪಪ್ಪಿ ಕಾಣಿಸ್ತದಲ್ಲ ರೀ ನಿಮಗೆ, ನಮ್ಮ ಮನೆ ಬಿಟ್ಟು ಬಂದಿಲ್ಲ. ಏನು ಮಾಡಕತ್ತೈತ್ ನೋಡ್ರಿ ಅದು ಬಂತ. ಏನಿನ ನೀನ ಆರೋಗ್ಯಡಿ ಯಾರೂ ಇಲ್ಲಲ್ಲ, ಎಲ್ಲಿ ಹೋಗ್ಕಳಕಿ ನನ್ನ ಬಿಟ್ಟು ನಾನು ಬರ್ತೇನಿಲ್ಲ ಅಂತೇಳಿ. ನಾನು ಎಲ್ಲಿ ಹೊಕ್ಕೆನಲ್ಲಿ ಇದ್ದದ್ದ ಅದು, ನಾನು ನೀರು ಹಸಕ್ಕೆ ಹೋಗಲಿ, ಹೊಲದಾಗ ಕಸ ತೆಗೆಯಕ್ಕೆ ಹೋಗಲಿ, ಏನು ಬೇಕಾದ ಮಾಡಕ್ಕೆ ಹೋಗಲಿ, ಬಂದು ಕಸ ತೆಗಾಕಂದ್ರೆ ನಾನು ಕಸ ತೆಗಿತಿರ್ತೇನಿಲ್ಲ, ನಾನು ಮುಂದೆ ಮುಂದೆ ಮಕ್ಕೋತೈತಿ. ನಾನು ಅಲ್ಲಿ ಅದರಂತೆಲ್ಲ ಹೊಕ್ಕೇನಿಲ್ಲ ಓದ್ಕೊಳ್ಳಿ ಇಲ್ಲೇ ರೀ. ಈಗ ಒಂದೀಟ ಕಸ ಕೇಳ್ತೇನೆ ನಾನು, ಈ ಕಡೆ ಹೊಳ್ಬೇಕಲ್ಲ ಅದೊಂಚೂರ. ಓಹೋ, ಗಾಳನ್ ಜಾಸ್ತಿ ಐತಿ, ಎಲ್ಲಿ ಬೀಳ್ತೈತೋ ಗೊತ್ತಿಲ್ಲ. ಎಷ್ಟು ಇವತ್ತು ಮುಂಜಾನೆಗೆ ನೀರಾಶೆ ನೋಡ್ರಿ, ಆದರೂ ಎಷ್ಟು ಬಿರುಸಾಗಿದೆ ಸರ್ ಮುಂಜಾನೆಗೆ. ಮತ್ತೆ ಹಿಂಗದ ನೋಡ್ರಿ ನಮ್ಮ ಮನೆ ಎಲ್ಲಗಳು, ಏನು ಮಾಡೋದು. ಇಲ್ಲ ಗೆಣಸ್ ಹಚ್ಚೇನಿ, ಗೆಣಸಿನ ಬಳಿನೂ ಐತಿ.
ಇಲ್ಲೇ ಮೇವು ಮಾಡಾಕತ್ತೇನಿಲ್ರಿ, ಅದು ಬಂದು ಏನು ಮಾಡಾಕತ್ತೈತೆ ನೋಡ್ರಿ. ಕಬ್ ತಿನ್ನಾಕತ್ತೈತೋ ಕಸ ತಿನ್ನಾಕತ್ತೈತೋ ಗೊತ್ತಿಲ್ಲ, ಒಟ್ಟಲ್ಲಿ ತಿನ್ನಾಕತ್ತೈತಿ. ಏಯ್ ಇಕ್ಕ, ತೊಗೊಂಬಂದು ಹಾಕೊಂಬಿಟ್ಟು ಸಮಾಧಾನ ಇಲ್ಲ, ಬಹುಶಃ ಅದು ಪಾಲಕ್ ತಿನ್ನಾಕತ್ತಿರ್ಬೋದು. ಪಾಲಕ್ ತಿನ್ನಲಿ ಪರವಾಗಿಲ್ಲ, ಕಬ್ ತಿನ್ನಬಾರ್ದಷ್ಟು. ಹೌದು, ಪಲಕ್ ಪಲಕ್ ಮೇಯಾಕತ್ತೈತಿ. ಬಾ ಮತ್ತವ ಬಾ 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 ಬಾ. ಅದು ಹೆಂಗೆ ಬರ್ತೈತಿ ಈಗ, ಕಮ್ಮಿ ಬಂದೈತಲ್ಲೇ ನಮ್ಮ ಗೌರಿ ನೋಡ್ರಿ, ಯಾ ನಮ್ಮನೆ ಚಡ್ಪಡ್ಸಾಕತ್ತೈತಿ. ನಿನಗ ನಿನಗ ತೊಗೊಂಬರಾಕತ್ತೀನಿ. ನಿನಗಷ್ಟ ಅಂತ ಅಂದ್ಕೊಂಡು ಇದ್ರೊಳಗೂ ಅದಕ್ಕೂ ಹಾಕ್ಬೇಕಪ್ಪ. ಅದು ನೋಡ್ರಿ ಸಿಕ್ಕಿದ್ದ ಚಾನ್ಸ್ ಅಂತೇಳೆ ಹೆಂಗೆ ಮೇಯಾಕತ್ತಾಳ, ಮೇಯಾಕತ್ತಾಳ, ಮೇಯಾಕತ್ತಾಳಲ್ಲ. ಹಿಂಗೆ ನೋಡ್ರಿ ದನಗಳಿದ್ದು ಅಂದ್ರೆ ನಾನು ಬಿಟ್ಟ ಮೈ ಮರ್ತ ಬಾ, ಎಲ್ಲ ಲೊಕ್ಷನ್ ಮಾಡ್ತಾ ತಿನ್ನೋದ ಒಂದು ತಟಕ್ ಲೊಕ್ಷನ್ ಮಾಡೋದ ಭಾಳ ಆಕೈತಿ. ಅಲ್ಸಂದಿ ಬಾಳ ಹೋತು ಹೋತು ಹೋತು. ಫೋನ್ ಬಿತ್ತು ನೋಡ್ರಿ ಅಂದ್ರೆ ಫ್ರೆಂಡ್ಸ್. ನಾನು ಇವತ್ತು ನಿಮ್ಮ ಜೊತೆ ಈವ್ನಿಂಗ್ ರುಟೀನ್ನ ಶೇರ್ ಮಾಡ್ಕೊಳಕತ್ತೀನಿ. ಈವ್ನಿಂಗ್ ರುಟೀನ್ ಅಂತಂದ್ರೆ ಸಗಣಿ ಗುಡಿಸೋದು, ಅವಕ್ಕೆ ಮೇವತಿ ಏನು ಹಾಕಿರ್ತೀವಲ್ಲ ಅದನ್ನು ತುಳಿದಾಡಿರ್ತಾಳೆ ಅದನ್ನೆಲ್ಲ ತಗೋದು, ಇದು ನಮ್ಮ ಕರದ ಜೊತೆ ಹಂಗೆ ಅದನ್ನು ಹಿಡ್ಕೊಂಡು ಮುದ್ದಾಡಬೇಕಂತ ಅನ್ನಿಸ್ತದೆ. ಅಷ್ಟೊಂದು ಕ್ಯೂಟಾಗಿ ಅಷ್ಟೊಂದು ಚಂದ ಐತದೆ. ನಿಮ್ಗೆ ಇವತ್ತಿನ ವಿಡಿಯೋ ಖಂಡಿತ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಮತ್ತೆ ಯಾಕೆ ತಡಾರಿ, ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈಗ ನಮ್ಮ ಗೌರಿದ ಮತ್ತು ಗಣೇಶನ ಕೆಲಸ ಮುಗೀತ. ಸಗಣಿ ಗುಡಿಸಿ ಅವಕ್ಕೆ ಹೊಟ್ಟೆ ತುಂಬ ಮೇವು ಹಾಕೀನಿ ಅಂದ್ರೆ ಮುಗೀತ. ಹಾಲತ್ತೆ ಹಿಂಡಿದ್ನ, ಈಗ ಹಾಲಿನ ಬೋಗಾನಿ ಐತಿ, ಎಲ್ಲನೂ ತೊಳೆದ ನೀಟಾಗಿ ಇಡಾಕತ್ತೀನಿ. ಹಾಲಿನ ಬೋಗಾನಿ ಇಲ್ಲೇ ಹೊರಗೆ ಇಟ್ಬಿಟ್ಟಿರ್ತೀನಿ, ಚರಿಗೆ ಯಾವ ಒಂದಿವ್ಸ ಉಳಿದಿರ್ತಲ್ಲ ನಾ ಹೋದ ಒಳಗೆ ಕಾಸ್ತೀನಿ. ಇಲ್ಲೇ ತೊಳೆದಿಲ್ಲ ಇಟ್ಟನಿ ಅಂದ್ರೆ ಮುಂಜಾನಾಗ ಜಲ್ದಿ ನಾ 5 ಗಂಟೆಗೆ ಕತ್ತಿ ಬರ್ತಾರಲ್ಲ, 5 ಗಂಟೆಗೆ ನಮ್ಮ ಮನೆಯವರೇ ಹಿಂಡ್ತಾರೆ, ಸಂಜೆ ಮುಂದಷ್ಟೇ ನಾನು ಹಿಂಡ್ತೀನಿ. ಹಾಲು ಹಿಂಡೋ ವಿಡಿಯೋ ಏನು ಶೇರ್ ಮಾಡಲಿಲ್ಲ ನಾನು, ಯಾಕಂದರೆ ವಿಡಿಯೋ ಭಾಳ ಲೆಂಗ್ತ್ ಆಕೈತೆ ಅಂತೇಳಿ. ನಾನು ಮತ್ತೆ ನೆಕ್ಸ್ಟ್ ಡೇ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ನಾನೀಗ ಬಿಸಿ ಬಿಸಿ ರೊಟ್ಟಿ ಮಾಡಾಕತ್ತೀನಿ. ಯಾರಿಗೆಲ್ಲ ನನ್ನ ರೊಟ್ಟಿ ಮಾಡೋದನ್ನು ನೋಡಿ ತಿನ್ಬೇಕಂತ ಅನ್ಸಾಗತ್ತೈತಿ, ಮತ್ತೆ ಯಾಕೆ ತಡಾರಿ, ನೀವು ಮಾಡ್ಕೊಂಡು ತಿನ್ನಿರಿ. ಕೆಲವರು ಕೇಳ್ತಿರ್ತೀರಿ ನಾವು ಎಷ್ಟೋ ನೀಟಾಗಿ ಮಾಡಿದ್ರು ರೊಟ್ಟಿ ನಮ್ಮ ಸರಿ ಬರೋಂಗಿಲ್ಲ ಅಂಥೇಳಿ.
ರೊಟ್ಟಿ ಯಾಕೆ ಸರಿ ಬರಂಗಿಲ್ಲ ಅಂತಂದ್ರೆ ಹಿಟ್ಟಿನ ಹದ ಸರಿ ಇರಂಗಿಲ್ಲ ಅಂತ ಅನ್ಕೋತೀನಿ. ಈಗ ನಾವು ನೀವು ಪಾಕೆಟ್ ಹಿಟ್ಟು ತೊಗೋತಿದ್ರೆ ಅಂದ್ರೆ ಅದರಲ್ಲಿ ಅಕ್ಕಿ ಹಿಟ್ಟು ತಿಕ್ ಕೂಡಿಸ್ತಾರ. ನನಗೆ ಅನಿಸಿರೋ ಪ್ರಕಾರ ಅಷ್ಟೊಂದು ರುಚಿಯಾಗಿ ಬರಂಗಿಲ್ಲ ಅಂತ ಹೇಳ್ತೀರಿ. ಅಕ್ಕಿಯೆಲ್ಲ ಮೊದಲು ಸೊಸೈಟಿಲೆಲ್ಲ ಜಾಸ್ತಿ ಕೊಡ್ತಿದ್ರಲ್ಲ ಅವನಿ ಹಳ್ಳಿಗೊಳಗೆ ಏನು ಮಾಡ್ತಾರೆ ಅಂತಂದ್ರೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ, ಯಾರು ಕಡಿಮೆ ಜನ ಇದ್ದವ್ರು ಮಾರ್ತಿದ್ರು. ಅವ್ನು ಹೆಂಗಂದ್ರೆ 10 ರೂಪಾಯಿನೋ 15 ರೂಪಾಯಿ ಕೆ ಜಿ ತೊಗೊಂಡು ಅವರು 34 ರೂಪಾಯಿ ಕೆ ಜಿ ಕೊಡ್ತಿದ್ರಂತ ಅಂಗಡಿಯವರು. ಈಗ ಅಂಗಡಿಗಳು ತಿರ್ತಾವಲ್ಲ ಅಂತಲ್ಲೇ. ಮತ್ತು ನಾನು ರಾಗಿ ಹಿಟ್ಟನ್ನೂ ತೊಗೊಂಬಂದಿರ್ತೀನಿ. ಈಗ ಒಂದೆರಡು ಸಲ ತೊಗೊಂಬನ್ನಿ ರಾಗಿ ಹಿಟ್ಟಿನೊಳಗೂ ಅಕ್ಕಿ ಕುಡಿಸಿ ಹಾಕಿ ಪಾಕೆಟ್ ಮಾಡಿಬಿಟ್ಟಾರ, ಅದು ಒಂಚೂರು ರುಚಿನ ಬರಂಗಿಲ್ಲ. ಆ ಜೋಳ ಏನಿರ್ತೈತಿಲ್ಲ ಆ ಜೋಳನ ಬೇಯಿಸಿ ಹಿಟ್ಟು ಮಾಡಿದ್ರೆ ಮಾತ್ರ ರೊಟ್ಟಿ ರುಚಿಯಾಗಿ ಬರ್ತಾವೆ ಮತ್ತು ನೀಟಾಗಿ ಬರ್ತಾವೆ. ರೊಟ್ಟಿ ಮಾಡೋ ಮುಂದೆ ನನಗೆ ನಮ್ಮ ಮನೆಯವ್ರು ಊಟ ಮಾಡೋ ಮುಂದೆ ನನಗೆ ನಮ್ಮ ಮನೆಯವ್ರಿಗೆ ಜಗಳನ. ಯಾಕಂತಂದ್ರೆ ನಾನು ಬಿಸಿ ರೊಟ್ಟಿ ಮಾಡ್ತಿರ್ತೇನಲ್ಲ ಅವ್ರಿಗೆ ಅವಾಗೇನು ಖಡಕ್ ರೊಟ್ಟಿ ಅಂದರೆ ತಂಗಳು ರೊಟ್ಟಿ ನಿನ್ನೆ ಮೊನ್ನೆ ಹಿಂಗೆ ಮಾಡಿರೋ ರೊಟ್ಟಿನ ತಿನ್ಬೇಕಂತ ಅನಿಸ್ತೈತೆ. ಅದೇ ನಾನು ಬಿಸಿ ರೊಟ್ಟಿ ಮಾಡದೇ ಇರುವಾಗ ಖಡಕ್ ರೊಟ್ಟಿ ಇರ್ತಾವಲ್ಲ ಅವಾಗ ಅವ್ರಿಗೆ ಬಿಸಿ ರೊಟ್ಟಿ ತಿನ್ಬೇಕಂತ ಅನಿಸ್ತೈತಿ. ಹಾಗಾಗಿ ಅವ್ರಿಗೆ ನನಗೆ ಜಗಳ ಜಗಳ ಜಗಳ, ಊಟ ಮಾಡಬೇಕಾದ್ರೆ ಜಗಳ, ರೊಟ್ಟಿ ಮಾಡಬೇಕಾದ್ರೂ ಜಗಳ. ಯಾಕಂದ್ರೆ ನಮಗೂ ಒಂದು ಆಸೆ ಇರ್ತೈತಲ್ಲ, ನಾವು ಬಿಸಿ ಅಡುಗೆ ಮಾಡಿರ್ತೀವಿ ಆ ಅಡುಗೆ ನನ್ನ ಗಂಡ ತಿಂದು ಸರಿ ಅಡುಗೆ ಚಲೋ ಆಗೈತಿ ಇವತ್ತ ಅಂಥೇಳಿ ಹೇಳಿದ್ರೆ ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನಿಸ್ತೈತಿ, ಖುಷಿ ಅಂತ ಅನಿಸ್ತೈತಿ. ಅವರು ಏನಂದ್ರೆ ಏನೂ ಹೇಳಂಗಿಲ್ಲ, ಅದೊಂದು ವಿಷಯದಾಗ ಅವ್ರನ್ನ ಸರಿಪಡಿಸೋಕೆ ಯಾವತ್ತು ಸಾಧ್ಯ ಆಗಂಗಿಲ್ಲ ಅಂತ ಅನ್ಕೋತೇನೆ. ಹಂಗಾಗಿ ನಾನು ಅವ್ರಿಗೆ ಅದನ್ನ ಹೇಳಾಗದಿದ್ದೀನಿ, ತಿಳಿಸಿ ನಿನಗೆ ಎಷ್ಟು ಹೇಳಿದ್ರು ಅಷ್ಟಪ್ಪ ಅಂತೇಳಿ. ನಾನು ಹಂಗನ್ನೆಲ್ಲ ಹಂಗಂತ ಸಿಟ್ಟಿಗೆದ್ದು ನಾಲ್ಕು ಎಷ್ಟು ಅವ್ರು ತಿನ್ನೋದು 2 ಅಥವಾ 3 ರೊಟ್ಟಿ ಎಷ್ಟು 3 ರೊಟ್ಟಿ ಬಿಸಿ ಇದ್ರೆ 3 ರೊಟ್ಟಿ, ಇಲ್ಲಾಂದ್ರೆ ಹಿಂಗೆ ಖಡಕ್ ರೊಟ್ಟಿ ಇದು ಅಂದರೆ 2 ರೊಟ್ಟಿ ಹಿಂಗೆ ಇಷ್ಟ ತಿಂತಾರ. ಒಂದು 5 ರೊಟ್ಟಿ 6 ರೊಟ್ಟಿ ಇಟ್ಕೊಂಡು ಅವ್ನು ಇಷ್ಟು ತಿನ್ನಲಿಲ್ಲ ಅಂದ್ರೆ ಐತ್ ನಿನಗೆ ಹಬ್ಬ ಅಂತೇಳಿ ಹೇಳಿದ್ದಾರೆ. ಎಷ್ಟು 3 ಗಡಲ್ಲ ಇವು ನಮ್ಮ ನೀರು ಬಾಳೆಕಾಯಿ ಆಗತ್ತೆ ನೋಡ್ರಿ ಮಾರಕ್ಕೆ, 35 ರೂಪಾಯಿಗೆ ಒಂದು ಡಜನ್ ಅಂತ. ಜವಾರಿ ಬಾಳೆಹಣ್ಣು ನಾವು ಇಲ್ಲಿ ಮನ್ಯಾಗ ಹಣ್ಣು ಮಾಡ್ತೇವಲ್ಲ ಇವನೀಗ ಅವರಿಲ್ಲ ನಾವು ಎಣ್ಣೆಗೆ ಹಾಕ್ತೀವಿ ತೊಗೊಂಬಾರಿ ಅಂದ್ರಂತ. ಹಂಗಾಗಿ ನಮ್ಮ ಮನೆಯವ್ರು ಈಗ ಒಯ್ಯಾಕತ್ತಾರ ಕಾಯಿದ್ದಾಗ. ಬೆಳಗಾವಿಕ ನಾವಲ್ಲಪ್ಪ ಸಂಜೆ ಮುಂದೆ ಹೊಕ್ಕೇರ್ನ ತಿಮ್ಮಾಪುರಕ್ಕೆ ಮುಂಜಾನೆ ಹೊಕ್ಕೇರಿ ನಾಳೆ? ಹ್ಞೂ ನೀರು ಹಾಸ್ಬೇಕಲ್ಲ, ಹೋಗಿ ಬಂದ್ಬಿಡ್ರಿ ಮತ್ತು ಅದನ್ನಾರ ಬಗೆ ಹೇಳಸ್ರಿ ಪಾಪ. ಬಾಳೆಕಾಯಿ ಹೇರಕ್ಕತ್ತಾರ ನೋಡ್ರಿ ನಮ್ಮ ಮನೆಯವ್ರು ಗಾಂವ್ ಹೋಗೋದ್ರಲ್ಲ ನೋಡ್ರಿ, ಈಗ ಒಂದು ಹಿಂದೊಂದು ಮುಂದೊಂದು ಗಾಂವ್ ಕೆತ್ತ ನೋಡು ಇನ್ ಕಟ್ಟಲ್ಲ ಹೌದಿಲ್ರಿ, ಹಿಂದೊಂದು ಮುಂದೊಂದು. ಹಿಂದ ಇದು ಗಾಂವ್ ಆದ್ರೆ ಇದ್ನು ಇಡ ಜೇರಿತೈತನ ಹೌದಿಲ್ಲ, ರೊಕ್ಕ ತಂದನ್ ಕೈ ಕೊಡ್ಬೇಕು ಮತ್ತೆ ನಾ ಬಯಸ್ಕೊಂಡೆ ನಾವು ಹಚ್ಚೊಂಬಂದು ಹೌದಿಲ್ರಿ, ಮತ್ತೆ ನಾ ಬಯಸ್ಕೊಂಡು ಅದರ ಕಸ ತೆಗೆದಿಯೋ ನೀರು ಹಾಸಿಯೋ ಗೊಬ್ಬರ ಹಾಕಿಯೋ ಅಂತ ಹೇಳ್ತಾರೆ ನೋಡ್ರಿ, ಅವರು ಮಾಡ್ಬೇಕು ನಾನು ಮಾಡ್ಬೇಕು ಹೌದಿಲ್ರಿ. ಜ್ವರನ ಬಂದ್ಬಿಟ್ಟವ ನನಗೀಗ, ಪಾಪ ಊನು ಕಾಲು ನೋವು ಆಗ್ಬಿಟ್ಟವ ಅಂತ ಅಡ್ಡಾಡಕ ಬರೋಲ್ಲ ಅಂತ. ಅವ ದಿನ ಕಾಲಿನ ಸಂಬಂಧ ದಿನ ಗುಳಿಗೆ ತಗೋತಾಳ, ತಗೋಬೇಡ ಅಂತಂದ್ರೆ ತಗೋಲಿಲ್ಲ ಅಂದ್ರೆ ಅಡ್ಡಾಡಕ ಆಗಿಲ್ವ ಅನ್ನಂತಾಳ. ಅದನ್ನು ಇದನ್ನು ಎಲ್ಲ ಥರ ಮೆಡಿಸಿನ್ ಟ್ರೈ ಮಾಡಿದ್ರು ಅವ್ರು ಏನೂ ಆಗಲಿಲ್ಲ. ಈಗ ದವಾಖಾನೆಗೆ ಹೋಗ್ಬೇಕಂದ್ರೆ ತಿಂಗಳು ಹೋಗ್ಬೇಕು, ತಿಂಗಳಾರು ಹೋಗ್ಬೇಕಲ್ಲ ಅದು ಒಂದು ಕಷ್ಟ. ಎಲ್ಲರ ಒಂದು ದವಾಖಾನೆಗೆ ತೋರಿಸ್ಬೇಕಂದ್ರೆ ಪಾಪ ಹಂಗಾಗಲ್ಲೇ ಉರ ಸಿಗು ಗುಳಿಗಿನ ತೊಗೊಂಡು ಹೆಂಗೋ ಜೀವನ ಮಾಡ್ತಿದ್ದಾರೆ. ವಯಸ್ಸಾದಿಂದ ಹಿಂಗೆ ನೋಡ್ರಿ ಒಂದಲ್ಲ ಒಂದು ಸಮಸ್ಯೆ. ನನ್ ಕೆಲ್ಸ ಐತ್ ನಾ ಹೋಗ್ಲ
ಬೇಕಾದ್ರೆ ದವಾಖಾನಿ ತೋರಿಸ್ಕೊಂಡ್ ಬರ್ಬೇಕನ್ನೋ ಪ್ಲಾನ್ ಐತಿ, ನೋಡ್ಬೇಕು ಏನು ಕೇಳಿ ಗೊತ್ತಿಲ್ಲ. ಬಂದಿರೋ ಟೈಮ್ ಈಗ 2 ಗಂಟೆ ಆತ. ಮನೆಯಾಗಿನ ಕೆಲಸ ಎಲ್ಲ ಹಂಗೆ ಬಿಟ್ಟು ಹೋಗಿದ್ದೆ. ನಾನು ದವಾಖಾನಿಗೆ ಹೋಗ್ಬೇಕಂತೇಳಿ ಅಂತ ಅನ್ಕೊಂಡೆ, ದವಾಖಾನಿಗೂ ಹೋಗೋಕ್ಕಾಗಲಿಲ್ಲ. ಹಂಗೆ ಬಂದೀವಿ. ಹಾಂ, ಇನ್ನೊಂದು ನನ್ನದು ಇದು ಯಾವುದು ಪಿಗ್ಮೆಂಟೇಷನ್ದ ಕ್ರೀಮ್ ತೋರಿಸಿದ್ನಲ್ಲ ಯಾವ ಟೈಮಲ್ಲಿ ಹಚ್ಕೊಳ್ಳೋದು ಅಂತೇಳಿ, ಅದನ್ನು ರಾತ್ರಿ 1 ಟೈಮ್ ಅಷ್ಟೇ ಹಚ್ಕೊಳ್ಳೋದು. ನಮಗೆ ಎಲ್ಲಿ ಪಿಗ್ಮೆಂಟೇಷನ್ ಇರ್ತೈತಲ್ಲ ಅಲ್ಲಿ ಮಾತ್ರ ಹಚ್ಕೊಳ್ಳೋದು ಅದನ್ನು. ಕೆಲವ್ರಿಗೆ ಏನಾದರೂ ಸೈಡ್ ಎಫೆಕ್ಟ್ ಐತಿ, ಅಕ್ಕೈತೇನು ಮಾಡ್ತೈತೆ ನೋಡಿರಿ. ನನಗಂದ್ರೂ ಸೈಡ್ ಎಫೆಕ್ಟ್ ಅಂತ ಏನು ಆಗಿಲ್ಲ. ಮತ್ತು ನನಗೆ ಯಾವಾಗಲಾದರೂ ಅಷ್ಟೇ ಹಚ್ಕೊಳ್ತೇನೆ ಅದನ್ನು. ಪೂರ್ತಿ ಕಂಪ್ಲೀಟ್ ಕಡಿಮೆ ಆಗೋವರೆಗೂ ನಾವು ಅದನ್ನು ಡೈಲಿ ಯೂಸ್ ಮಾಡಬೇಕಂತ ಅನಿಸ್ತೈತಿ. ನಾನು ಒಮ್ಮೆಮ್ಮೆ ಹಚ್ಕೋತೀನಿ, ಒಮ್ಮೆಮ್ಮೆ ಬಿಡ್ತೀನಿ. ಅದು ಇನ್ನೊಂದು ಏನಕ್ಕೈತಂತಂದ್ರೆ ನಾವು ಹಚ್ಕೊಳ್ಳೋದು ಬಿಟ್ವಿ ಅಂತಂದ್ರೆ ಅದು ಪಿಗ್ಮೆಂಟೇಷನ್ ಮಾತ್ರ ಹೆಂಗಿರ್ತೈತಿಲ್ಲ ಹಂಗೆ ಕಾಣಿಸ್ತೈತಿ. ಹಾಗಾಗಿ ನೀವು ಯೂಸ್ ಮಾಡೋಕತ್ತಿದ್ರಂದ್ರೆ ಡೈಲಿ ಯೂಸ್ ಮಾಡಿರಿ. ಒಂದು ತಿಂಗಳಂದ್ರೆ ಕಂಪ್ಲೀಟ್ ಎಲ್ಲ ಕಡಿಮೆ ಆಗೈತೆ ನನಗೆ. ಎಷ್ಟಂದ್ರೆ ಒಂದು 4 ದಿನದಾಗ ಕಂಪ್ಲೀಟ್ ಕಡಿಮೆ ಆಗಿತ್ತು. ನಾನು ಹಚ್ಕೊಳ್ಳೋದು ಬಿಟ್ಟನಲ್ಲ, ಮತ್ತು ಅದು ಜಾಸ್ತಿ ಆಯಿತು. ಈಗ ನಿನ್ನೆ ಹಚ್ಕೊಂಡಿದ್ದೆ, ಮತ್ತೊಂದು 4 ದಿನ ಬಿಟ್ಟಿದ್ದೆ. ನಾನು ಬರೀ ಯಾವಾಗಲೂ ಹಿಂಗೆ ನಾನು ಭಾಳ ಅಂದ್ರೆ ಭಾಳ ಕೇರ್ಲೆಸ್ ಮಾಡ್ತೀನಿ ಅದ್ರ ಸಲುವಾಗಿ. ಮತ್ತು ಇನ್ನು ಕೆಲವ್ರಿಗೆ ಕೇಳ್ತಿದ್ದಾರೆ ನೀವು ಯಾವ ಕ್ರೀಮ್ನ ಯೂಸ್ ಮಾಡಾಕತ್ತೀರ ಅಂತೇಳಿ. ನಾನು ಹಿಂದ್ಗಡೆನೂ ಹೇಳಿನ ಅಂತ ಅನಿಸ್ತೈತೆ. ನಾನು ಮಾಮಾಅರ್ಥ ಸನ್ಸ್ಕ್ರೀನ ಇದನ್ನ ಯೂಸ್ ಮಾಡೋದು. ನಾನು ನಿಮ್ಗೇನು ತೋರಿಸಿರ್ತೇನೆ ಅದ ಕ್ರೀಮನ್ನು, ಅದು ಮೊದಲು ಪೇರಿನ ಲವ್ಲಿ ಯೂಸ್ ಮಾಡ್ತಿದ್ದೆ ನಾನು, ಈಗ ಪೇರಿನ ಲವ್ಲಿನೂ ಯೂಸ್ ಮಾಡೋಂಗಿಲ್ಲ. ಇನ್ನೊಂದು ಏನಂತಂದ್ರೆ ನನ್ನ ಮುಖದ ಮೇಲೆ ಹಂಗೆ ಪಿಂಪಲ್ ಏನಾಗಂಗಿಲ್ಲ. ಪೀರಿಯಡ್ ಟೈಮಲ್ಲಿ ಈಗ ಒಂದು 3-4 ದಿನ ಮುಂಚಿತವಾಗಿ ಎಲ್ಲಾದರೂ ಒಂದು ಇದಕ್ಕೈತಿ. ಈಗ ನೋಡ್ರಿ ಇಲ್ಲೊಂದು ಕಾಣಿಸ್ತೈತೇನಿಲ್ಲ, ಅದು ಕಾಣಿಸ್ತೈತೇನಿಲ್ಲ ಗೊತ್ತಿಲ್ಲ ನಿಮ್ಗೆ. ಹಂಗೆ ಎಲ್ಲಾದರೂ ಒಟ್ಟಿನಲ್ಲಿ ಒಂದು ಮಾತ್ರ ಪಿಂಪಲ್ ಆಕೈತಿ, ಅಷ್ಟು ಬಿಟ್ಟರೆ ಏನಿಲ್ಲ. ನಂಗೆ ಜಾಸ್ತಿ ಪಿಂಪಲ್ ಆಗೋದಂತಂದ್ರೆ ಫುಲ್ ಇಲ್ಲೆಲ್ಲ ಮತ್ತು ಬ್ಯಾಕ್ ಅಲ್ಲೇ ಪಿಂಪಲ್ ಹಾಕೋ, ಅಲ್ಲಿ ಹೀಟ್ ಜಾಸ್ತಿ ಆಗೈತಿ ಅಕ್ಕ ಅಂತ ಅನಿಸ್ತೈತಿ. ಇಲ್ಲೆಲ್ಲ ಭುಜದ ಮ್ಯಾಗೆಲ್ಲ ಫುಲ್ ಕಲಿ ಕಲಿ ಇತ್ತಿದಾವೆ. ಅಷ್ಟು ಬಿಟ್ಟರೆ ಮುಖದ ಮ್ಯಾಗೇನು ಪಿಂಪಲ್ ಐತಿ ಆಗಂಗಿಲ್ಲ ನನಗೆ. ನಾನು ಆ ಕ್ರೀಮ್ ಈ ಕ್ರೀಮ್ ಅಂತ ಯಾವುದು ಹಚ್ಚಂಗಿಲ್ಲ. ನಾನು ಹೇಳಿದ್ನಲ್ಲ ಮೊದಲು ಫೇರ್ನಲ್ಲಿ ಹಚ್ತಿದ್ನಿ, ಈಗ ಕಂಪ್ಲೀಟ್ ಅದನ್ನು ಬಿಟ್ಬಿಟ್ಟಿನಿ. ಬರೀ ಸನ್ಸ್ಕ್ರೀನ್ ಅಷ್ಟೇ ಹಚ್ತೇನೆ ನಾನು, ಅಷ್ಟು ಬಿಟ್ಟರೆ ಮತ್ತು ಬೇರೆ ಯಾವುದು ಹಚ್ಚಂಗಿಲ್ಲ. ನಾನು ಹಿಂಗೆ ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ನನಗೆ ಆ ಸ್ಮೆಲ್ ಒಂದು ಆಗಿ ಬರೋಂಗಿಲ್ಲಲ್ಲ ಕಾರಿಂದ ಮತ್ತು ಅದ ಕ್ರೀಮ್ ದತ್ತಿ. ಹಾಗಾಗಿ ಯಾವ ಕ್ರೀಮೂ ಮೊದಲಿಂದನೂ ಹಚ್ಚಂಗಿಲ್ಲ. ಹಾಂ, ಈಗ ಹಚ್ಚಂಗಿಲ್ಲ ನೋಡಿರಿ. ಫ್ರೆಂಡ್ಸ್, ಕೆಲವ್ರಿಗೆ ಭಾಳ ಕನ್ಫ್ಯೂಷನ್ ಐತಿ ಇವು ಇಳಕಲ್ ಸೀರೆ ಏನು ಬರ್ತಾವಲ್ಲ ಕ್ವಾಲಿಟಿ ಹೆಂಗಿರ್ತಾವೆ, ಹಂಗಿರ್ತಾವೆ, ಹಂಗೆ ರೇಟ್ ಇರ್ತಾವೆ. ಇನ್ನೊಂದು ಹೌದು, ಇವು ರೇಟ್ ಜಾಸ್ತಿ ಇದಾವೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತೊಗೊಳ್ಳೋದು ಒಂಚೂರು ಕಷ್ಟನ, ಯಾಕಂದರೆ ಒಂದೊಂದು ಸೀರೆ ರೇಟನ್ನು ಜಾಸ್ತಿ ಇದಾವೆ. ರೇಟ್ ಜಾಸ್ತಿ ಇದಾವೆ ಅಂತಂದಿಂದ ಕ್ವಾಲಿಟಿನೂ ಅಷ್ಟು ಚಲೋ ಇರ್ತಾವೆ. ನಿಮ್ಗೆ ಯಾರಿಗಾದರೂ ನೀವು ಅನುಕೂಲಿಸ್ತಿದ್ರಂದ್ರೆ ತೊಗೋಬೋದಾ, ಇಲ್ಲ ಡಿಸ್ಪ್ಲೇ ಏನು ಮಾಡಾಕ್ತೀನಿಲ್ಲ, ಇದು ನನ್ನ ನಂಬರೇ, ನೀವು ವಾಟ್ಸಪ್ ಮಾಡಿರಿ. ಮತ್ತು ನಿಮಗೆ ಯಾವ ರೇಂಜಲ್ಲಿ ಬೇಕಂತೇಳಿ ನೀವು ಹೇಳಿದ್ರಂದ್ರೆ ನಾನು ಆ ರೇಂಜಲ್ಲಿರೋ ಸೀರೆನ ಕಳಿಸ್ತೇನೆ. ಮತ್ತು ಫೋಟೋಸ್ ಕಳಿಸ್ತೇನೆ ನಾನು. ಆನ್ಲೈನ್ ಪೇಮೆಂಟ್ ಇರೋಂಗೆ, ಇದು ಆನ್ಲೈನ್ ಆನ್ಲೈನ್ ಪೇಮೆಂಟ್ ಇರ್ತೈತಿ, ಸಾರಿ, ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ. ನೀವು ಅಮೌಂಟ್ ಕೊಟ್ಕೊಳ್ಳಿ, ನಾನು ಕೊರಿಯರ್ ಮಾಡಿಸ್ತೇನೆ. ಫ್ರೀ ಶಿಪ್ಪಿಂಗ್ ಇರ್ತೈತಿ. ಮತ್ತು ಇಲ್ಲಿ ಹೆಂಗಂತಂದ್ರೆ ಸೀರೆ ಡ್ಯಾಮೇಜ್ ಇದ್ರೆ ಮಾತ್ರ ರಿಟರ್ನ್ ಆಪ್ಷನ್ಸ್ ಐತಿ, ರೀಫಂಡ್ ಆಪ್ಷನ್ಸ್ ಇಲ್ಲ, ಕಲರ್ ಎಕ್ಸ್ಚೇಂಜ್ ಇಲ್ಲ. ನೀವು ತೊಗೋಬೇಕಾದ್ರೆ ನಿಮ್ಗೆ ಯಾವ ಸೀರೆ ಬೇಕು ನೋಡಿರಿ, ಅದನ್ನು ಸೆಲೆಕ್ಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರಂದ್ರೆ ಅದ್ರ ರೇಟ್ನ ಹೇಳ್ತೇನೆ ನಾನು, ನಿಮ್ಗೆ ಇಷ್ಟ ಆದರೆ ನೀವು ತೊಗೋಬೋದು. ಇನ್ನೊಂದು ಏನಂತಂದ್ರೆ ಯೂಟ್ಯೂಬಲ್ಲಿ ಆತ ಈ ಮಕ್ಕಳ ಸಲುವಾಗಿ ಮಾತಾಡೋದು. ಈಗ ಈ ನಂಬರ್ನ ತೊಗೊಂಡ ಗಂಡು ಮಕ್ಕಳಿಗೆ ನಾನು ನಿಜವಾಗ್ಲು ನನ್ನ ವಿಡಿಯೋನ ನೋಡೋರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದ. ಯಾರೊಬ್ಬರು ನಂಬರ್ ತೊಗೊಂಡ ಮೆಸೇಜ್ ಅಂತೂ ಮಾಡಿಲ್ಲ, ಮತ್ತು ಮೆಸೇಜ್ ಕೂಡ ಸಹಿತ ಮಾಡಿಲ್ಲ ನನಗೆ ಮಾತಾಡಬೇಕಂಥೇಳಿ. ಒಂದು ಹೆಣ್ಮಗಳು, ಅವಳು ಅನ್ಮ್ಯಾರಿಡ್ ಅನ್ಮ್ಯಾರಿಡ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಸಿಟಿಯಲ್ಲಿ ತಾಳೀತಿ ಹಾಕ್ಕೊಳ್ಳಂಗಿಲ್ಲಲ್ಲ. ಹಾಗಾಗಿ ಫೋಟೋನೂ ಸಹಿತ ಐತಿ, ನಾನು ಬೇಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಮತ್ತು ಅವ್ರ ನಂಬರ್ ಕೂಡ. ಮಕ್ಕಳು ಅನ್ನೋದು ಅದು ನಮ್ಮ ಕೈಯಾಗ ಇರಂಗಿಲ್ಲ, ನಮ್ಮಲ್ಲಿ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾದ್ರೆ ಅದನ್ನ ನೀವು ತಿಳಿಸಿ ಹೇಳಿದ್ರಂದ್ರೆ ಅದನ್ನ ನಾವು ಸರಿಪಡಿಸ್ಕೋಬಹುದು. ಮಕ್ಕಳ ವಿಷಯದಾಗ ನಾವು ಏನೋ ಮಾಡಿದ್ರು ಅದನ್ನ ಸರಿಪಡಿಸ್ಕೊಳಕ್ ಆಗಂಗಿಲ್ಲ, ಯಾಕಂದ್ರೆ ನಾವು ಪ್ರಯತ್ನ ಮಾಡ್ಬೋದು. ಫಲ ಕೊಡೋನ್ ಯಾರು ಹೇಳ್ರಿ, ಆ ಭಗವಂತ. ನಾವು ದವಾಖಾನೆ ಆಗಲಿ ದೇವಸ್ಥಾನ ಆಗಲಿ ಎಲ್ಲ ತೋರಿಸೀವಿ, ಎಲ್ಲ ಮಾಡೀವಿ, ಅದು ನಿಮಗೂ ಸಹಿತ ಗೊತ್ತ. ಆದರೂ ಅಷ್ಟೊಂದು ಹರ್ಟ್ ಯಾಕೆ ಮಾಡ್ತೀರಂತ ಗೊತ್ತಿಲ್ಲ ನನಗೆ. ನಾನು ಹೇಳಿದ್ನಲ್ಲ IVF ತಗೊಳಕ್ಕೆ ನನ್ನ ಜಾಸ್ತಿ ಯೋಚನೆ ಮಾಡಾಕತ್ತೇನೆ ಅಂತೇಳಿ. ಯಾವುದೋ ಒಂದು ನಾವು ನಮ್ಮ
ನಮ್ಮ ಜೀವನ ಹೆಂಗ ಇರ್ತೈತೆ ಅನ್ನೋದನ್ನ ನಮಗ್ ಗೊತ್ತ. ಇಲ್ಲಿ ಒಂದ್ 20 ನಿಮಿಷ 30 ನಿಮಿಷದ ವಿಡಿಯೋ ನೋಡಿದಿಂದ ಕಂಪ್ಲೀಟ್ ನಮ್ಮ ಜೀವನದಾಗ್ಲಿ ನಮ್ಮ ಕಷ್ಟ ಸುಖದ್ದಾಗ್ಲಿ ನಿಮ್ಗೆ ಡೀಟೇಲ್ಸ್ ಸಿಗಂಗಿಲ್ಲ. ಇಲ್ಲಿ ಬರೀ 1% ಇರ್ತೈತಿ, 99% ಬ್ಯಾರೇನೆ ಇರ್ತೈತಿ ಜೀವನ. ಹಂಗಾಗಿ ನಿಮ್ಗೆ ವಿಡಿಯೋ ಇಷ್ಟ ಆಕ್ಕವ ನೋಡಿ ಸಪೋರ್ಟ್ ಮಾಡ್ರಿ, ಅದರಿಂದ ನನಗೆ ಭಾಳ ಹೆಲ್ಪ್ ಆಕೈತೆ ಅಂತ ನನ್ನ ಹಿಂದಿನ ಲಾಗಲ್ಲೂ ಹೇಳೀನಿ, ಈ ಲಾಗಲ್ಲೂ ಹೇಳೀನಿ. ಬೇರೆ ವಿಷಯದಾಗ ಏನಾದರೂ ಸಣ್ಣ ಪುಟ್ಟ ನನ್ನಿಂದ ತಪ್ಪಾದ್ರೆ ನೀವು ಹೇಳ್ರಿ, ಸರಿಪಡಿಸ್ಕೋತೀನಿ. ಆದರೆ ಮಕ್ಕಳ ವಿಷಯದಾಗ ನೀವು ಸಹಿತ ನನ್ನ ಪರವಾಗಿ ದೇವ್ರನ್ನ ಕೇಳ್ಕೊರಿ, ನಾನು ಅದನ್ನ ಮಾಡಕತ್ತೀನಿ, ಅದನ್ನ ಮಾಡ್ತೇನೆ.